ಮೈಸೂರು ಮಹಾನಗರ ಪಾಲಿಕೆಯ ಸದಸ್ಯರು ಹಾಗೂ ಶಾಸಕರು ಸಂಸದರು ಮತ್ತು ಇದಕ್ಕೆ ಶ್ರಮಿಸಿದ ವಿವಿಧ ಸಂಘಟನೆಗಳಿಗೆ ಅದರಲ್ಲೂ ಕೂಡ ವಿಷ್ಣು ಸೇನಾ ಸಮಿತಿಯ ವತಿಯಿಂದ ಅಭಿನಂದನೆಯನ್ನು ಮೈಸೂರು ನಗರದ ಉದ್ಯಾನದ ವನಕ್ಕೆ ಡಾಕ್ಟರ್ ವಿಷ್ಣುವರ್ಧನ್ರವರ ಹೆಸರನ್ನು ನಾಮಕರಣ ಮಾಡಲು ಸಿದ್ಧವಾಗಿರುವ ಮೈಸೂರು ಮಹಾನಗರ ಪಾಲಿಕೆಗೆ ಆತ್ಮೀಯವಾಗಿ ಅಭಿನಂದನೆಯನ್ನು ಮಾಜಿ ನಗರ ಪಾಲಿಕೆ ಸದಸ್ಯರು ಹಾಗೂ ವಿಷ್ಣು ಸೇವ ಸೇನಾ ಸಮಿತಿಯ ಅಧ್ಯಕ್ಷರಾದ ಪಾರ್ಥಸಾರಥಿರವರು ತಿಳಿಸಿರುತ್ತಾರೆ ಸುಮಾರು ಇನ್ನೂರ ಇಪ್ಪತ್ನಾಲ್ಕು ಚಿತ್ರಗಳಲ್ಲಿ ನಟಿಸಿ ಇಡೀ ಆವತ್ತಿನ ದಿನವೇ ವಿಷ್ಣುವರ್ಧನ್ರವರು ಪಾನ್ ಇಂಡಿಯಾ ಸಿನಿಮಾಗಳಾದಂಥದ್ದು ವಿಷ್ಣುವರ್ಧನ್ರವರು ಅವರ ಸ್ಮಾರಕಕ್ಕೆ ಆಗಲೇ ಅವರ ಉದ್ಯಾನವನಕ್ಕಾಗಲೇ ಎಷ್ಟು ಅಡಚಣೆಗಳು ನಡೀತು ಅಂತ ನಿಮಗೆಲ್ಲ ಗೊತ್ತಿರುವಂಥ ವಿಷಯ ಹಾಗೂ ಕೊನೆಗೆ ಸ್ಮಾರಕ ಹೋರಾಟದ ಫಲವಾಗಿ ಹೋರಾಟದ ಫಲವಾಗಿ ಆಯಿತು ಆದರೆ ಅದು ಉದ್ಘಾಟನೆಯನ್ನು ಮಾಡಿದಂತಹ ಒಂದು ನೀರಿನ ವ್ಯವಸ್ಥೆ ಆಗಲಿ ಒಂದು ಊಟದ ವ್ಯವಸ್ಥೆ ಆಗಲಿ ಏನೂ ಮಾಡಲಿಲ್ಲ ಎಂದು ಕಾಟಾಚಾರಕ್ಕೆ ಮುಖ್ಯಮಂತ್ರಿಗಳು ಬಂದು ಬೊಮ್ಮಾಯಿರೋರು ಅವತ್ತು ಉದ್ಘಾಟನೆ ಮಾಡಿ ಹೋದಂಥ ಘಟನೆಗಳು ತಮಗೆಲ್ಲ ಗೊತ್ತಿರೋವಂಥದ್ದು ನಾನು ಒಂದು ರಾಜ್ಯ ಸರ್ಕಾರಕ್ಕೆ ಅವಾಗಲೇ ಹೇಳಿದ್ದೆ ನಾನು ವಿಷ್ಣುವರ್ಧನ್ ಅಭಿಮಾನಿಗಳು ರಾಜ್ಯದಲ್ಲಿ ಮೂರೂರಿಂದ ಮೂರುವರೆ ಕೋಟಿ ಅಭಿಮಾನಿಗಳಿದ್ದಾರೆ ಅಂತ ಬಿ ಜೆ ಪಿ ಎಲ್ಲೋ ಒಂದು ಸೋಲುಗೆ ವಿಷ್ಣುವರ್ಧನ್ ಅಭಿಮಾನಿಗಳು ಕಾರಣ ಅಂತ ನಾನು ಅಂದ್ಕೊಂಡಿದ್ದೀನಿ ಅವಾಗ ಹೇಳ್ತಾಯಿದ್ರು ವಿಷ್ಣುವರ್ಧನ್ ಅವರಿಗೆ ಸುಮಾರು ಪ್ರಶಸ್ತಿಗಳನ್ನು ಕೊಡಬೇಕಾಗಿತ್ತು ಆದರೂ ಯಾವ ಪ್ರಶಸ್ತಿಗಳನ್ನು ಕೊಡಲಿಲ್ಲ ಸರ್ಕಾರ ಇವೆಲ್ಲ ಅಭಿಮಾನಿಗಳಿಗೆ ನೋವಾಗುವಂಥ ಸಂಗತಿಗಳು ನಿಮಗೆಲ್ಲ ತಿಳಿದಿರುವಂಥದ್ದು ಜೊತೆಗೆ ಉದ್ಯಾನವನಕ್ಕೆ ಹೋರಾಟ ಮಾಡಿದ್ರಿ ಬೇರೆಯವ್ರಿಗೆ ಹೋರಾಟ ಬೇಕೇ ಆಗಿಲ್ಲ ಉದ್ಯಾನವನದಲ್ಲಿ ಉದ್ಯಾನವನ ಆಗುತ್ತೆ ಎಲ್ಲ ಪ್ರತಿಮೆಗಳು ಉದ್ಯಾನದಲ್ಲಿ ಆಗುತ್ತೆ ಆದರೆ ವಿಷ್ಣುವರ್ಧನ್ ಮಾತ್ರ ಒಂದು ಉದ್ಯಾನವನಕ್ಕೆ ಎಸ್ ಅಡೆತಡೆಗಳು ಬಂದಂಥದ್ದು ನೋಡ್ಬೋದು ಇವೆಲ್ಲ ಯಾಕೆ ಹೇಳ್ತೀನಿ ಅಂದರೆ ಕರ್ನಾಟಕದ ಎರಡು ನಟರು ಎರಡು ಕಣ್ಣುಗಳು ಒಂದು ರಾಜ್ಕುಮಾರ್ ಒಂದು ವಿಷ್ಣುವರ್ಧನ್ ಇವತ್ತು ಚಿತ್ರರಂಗ ಅವೆಬ್ಬರು ಹೋದ ಮೇಲೆ ಚಿತ್ರರಂಗ ಯಾವ ಸ್ಥಿತಿಯಲ್ಲಿದೆ ಅಂತ ತಮಗೆಲ್ಲ ಗೊತ್ತಿರುವಂಥ ವಿಷಯ ಸೀನಿಯರ್ ಯಾರಿದ್ದಾರೆ ಅವ್ರಿಗೆ ಫಸ್ಟು ರಾಜ್ಯ ಸರ್ಕಾರ ಗೌರವ ಕೊಡುವಂಥದ್ದು ಒಂದು ಕಡೆ ರಾಜ್ಕುಮಾರ್ ಒಂದು ವಿಷ್ಣುವರ್ಧನ್ ಎರಡು ಕಣ್ಣುಗಳು ಇದ್ದಂಗೆ ಕರ್ನಾಟಕ ಇವತ್ತು ಚಿತ್ರರಂಗ ಯಾವ ಸ್ಥಿತಿಯಲ್ಲಿ ಬಂದಿದೆ ಥಿಯೇಟ್ರ್ಗಳು ಎಷ್ಟು ಮುಚ್ಚೋಗಿದೆ ಇವತ್ತು ಚಿತ್ರರಂಗ ಏನು ಸ್ಥಿತಿಲಿದೆ ಅನ್ನೋದು ತಮಗೆಲ್ಲ ಗೊತ್ತಿರುವಂಥ ವಿಷಯ ಯಾತಕ್ಕೆ ಇದ್ದೀನಿ ಅಂದರೆ ಇಂಥ ಮಹಾನ್ ನಟರುಗಳನ್ನು ನಾವು ನೆನೆಸ್ಕೊಂಡು ಕನ್ನಡ ಚಿತ್ರರಂಗ ಬೆಳೆಸ್ಬೇಕು ಇದು ಒಬ್ಬರು ಒಬ್ಬರು ಬೆಳೆಸೋದಲ್ಲ ಮಾಧ್ಯಮ ಮಿತ್ರರು ಎಲ್ಲ ಪ್ರಜೆಗಳು ಸಹ ಬೆಳೆಸುವಂಥದ್ದು ಇವತ್ತು ಒಬ್ಬ ಹೀರೋ ವರ್ಷಕ್ಕೆ ಎಲ್ಲ ಎರಡು ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾಯಿದ್ದೇನೆ ಸಿನಿಮಾಗಳು ಇಲ್ಲ ಹೊಸ ಸಿನಿಮಾಗಳು ಇದೆ ಥಿಯೇಟ್ರಲ್ಲಿ ನಿಲ್ತಾ ಇಲ್ಲ ಕಾರಣ ಏನು ಅಂದರೆ ಇವತ್ತು ಕನ್ನಡ ಚಿತ್ರರಂಗ ಅಷ್ಟು ನಶಿಸಿ ಹೋಗಿದೆ ಚಿತ್ರ ಬರುತ್ತೆ ಬಂದಿದ್ದು ಗೊತ್ತೇ ಆಗೋದಿಲ್ಲ ಅದರಿಂದ ನಾನು ನಿಮ್ಮಲ್ಲಿ ಬೇಳ್ಕೊಡೋದು ಇಷ್ಟೇ ವಿಷ್ಣುವರ್ಧನ್ಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಲಿಲ್ಲ ಪದ್ಮಭೂಷಣ ಪ್ರಶಸ್ತಿ ಕೊಡಲಿಲ್ಲ ಅವ್ರಿಗೆ ಸರಿಯಾದ ವ್ಯವಸ್ಥೆ ಮಾಡಲಿಲ್ಲ ಇವೆಲ್ಲ ನೋವಿನ ಸಂಗತಿ ಬೆಂಗಳೂರಲ್ಲಿ ಸ್ಮಾರಕ ಆಗಬೇಕಿತ್ತು ಅಲ್ಲೂ ಸಹ ಅಡೆತಡೆಗಳಾಗಿ ಕೊನೆಗೆ ಗಲಾಟೆಯಾಗಿ ಮೈಸೂರಲ್ಲಾಯಿತು ಮೈಸೂರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಯಡಿಯೂರಪ್ಪನವರು ಇವರೆಲ್ಲ ಅವತ್ತು ಒಂದು ಹೋರಾಟದ ಫಲವಾಗಿ ಅವರು ಕೊಟ್ಟಿರೋ ಇದರಿಂದ ಇವತ್ತು ವಿಷ್ಣುವರ್ಧನ್ ಸ್ಮಾರಕ ಆಗಿದೆ ಉದ್ಯಾನವನ ನಾವು ಹೋರಾಟ ಮಾಡಿ ನಾನು ಎಲ್ಲ ನಗರ ಪಾಲಿಕೆಯ ಸದಸ್ಯರುಗಳಿಗೆ ನಾನು ಹುತ್ಪೂರ್ವವಾದ ಅಭಿನಂದನೆಗಳನ್ನ ತಿಳಿಸ್ತೀನಿ ಮೊನ್ನೆ ವರ್ಕ್ಸ್ ಕಮಿಟಿ ಚೇರ್ಮನ್ ಆದಂತಹ ವಸಂತಕುಮಾರಿ ಶಾಂತಕುಮಾರಿಯವರು ಮತ್ತು ಪೂಜ್ಯ ಮಹಾಪೌರರಾದಂತಹ ಶಿವಕುಮಾರ್ ಅವರು ಎಲ್ಲ ಶಾಸಕರುಗಳಿಗೆ ಮತ್ತು ಸಂಸದರು ಪ್ರತಾಪ್ ಸಿಂಹ ಅವ್ರಿಗೂ ಸಹ ನಾನು ನಮ್ಮ ವಿಷ್ಣು ಸೇನಾ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ತಿಳಿಸ್ತೀವಿ ಯಾಕೆಂದರೆ ಮೂರು ತಿಂಗಳಿಂದ ಸತತವಾಗಿ ನಾನು ಈ ವಿದ್ಯಾವನಕ್ಕೆ ಹೆಸರು ನಮ್ಗೆ ಯಾಕೆಂದರೆ ಅಧಿಕೃತವಾಗಿ ನಾಮಕರಣ ಆಗಿರಲಿಲ್ಲ ನಾವು ಕಳೆದ ಬಾರಿ ಹದಿಮೂರು ವರ್ಷದಿಂದ ಎಲ್ಲ ಅಭಿಮಾನಿಗಳ ಸಂಘಗಳು ಸಹ ಅವರಿಗೆ ಮನವಿಯನ್ನು ಕೊಟ್ಟಿದ್ವಿ ಆದರೂ ಆಗಿರಲಿಲ್ಲ ಈ ಸತಿ ಭಾಳ ಹೋರಾಟ ಮಾಡಿ ವರ್ಸ್ ಕಮಿಟಿಲಿ ಅಪ್ರೂವಲ್ ಆಗಿ ಅಲ್ಲಿಂದ ಕೌನ್ಸಿಲಿಗೆ ತಂದು ಎಲ್ಲ ನಗರ ಪಾಲಿಕೆ ಸದಸ್ಯಗಳು ಒಮ್ಮತದಿಂದ ಯಾವುದೂ ಅಬ್ಜೆಕ್ಷನ್ ಆಗ್ತೇನೆ ಎಲ್ಲರೂ ಒಪ್ಪಿಗೆ ನೀಡಿ ಇವತ್ತು ವಿಷ್ಣುವರ್ಧನ್ ಪಾರ್ಕ್ಗೆ ಅಧಿಕೃತವಾಗಿ ನಾಮಕರಣ ಆಗಿದೆ ಅದರಿಂದ ನಮ್ಮ ಮೈಸೂರು ಜನತೆಗೆ ವಿಷ್ಣು ಅಭಿಮಾನಿಗಳಿಗೆ ಒಂದು ತಂದಂಥ ಒಂದು ಖುಷಿ ಇದು ನಿಜವಾಗ್ಲೂ ಹೋರಾಟದ ಮುಖಾಂತರನೇ ನಾವು ಹೋರಾಟ ಮಾಡಿನೇ ವಿಷ್ಣುವರ್ಧನ್ರವರ ಒಂದು ಪಾರ್ಕ್ಗೂ ಸಹ ನಾಮಕರಣ ಆಗಿರೋದು ಎಲ್ಲ ನಗರ ಪಾಲಿಕೆ ಸದಸ್ಯರುಗಳು ಎಲ್ಲ ಕಮಿಟಿ ಅಧ್ಯಕ್ಷರುಗಳಿಗೆ ನಾವು ಮತ್ತೊಮ್ಮೆ ಅಭಿನಂದನೆಗಳು ತಿಳಿಸುವ ಮುಖಾಂತರ ಇದು ನಾಮಕರಣ ಆದಮೇಲೆ ಹದಿನೆಂಟಕ್ಕೆ ವಿಷ್ಣುವರ್ಧನ್ ಸೆಪ್ಟೆಂಬರ್ ಹದಿನೆಂಟಕ್ಕೆ ವಿಷ್ಣುವರ್ಧನ್ ಅವರ ಪುಣ್ಯಸ್ಮರಣೆ ಇದೆ ಅಲ್ಲ ಹುಟ್ಟು ಹಬ್ಬ ಇದೆ ಹುಟ್ಟು ಹಬ್ಬ ಇದೆ ಆ ಹುಟ್ಟು ಹಬ್ಬದಲ್ಲಿ ಇವತ್ತು ಬ ಭಾಳ ಉಜ್ಜಾವಣೆಯಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅಂತಿದ್ದೀವಿ ಅದರಿಂದ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರು ಇದನ್ನು ಒಂದು ಹೈಲೈಟ್ ಮಾಡುವ ಮುಖಾಂತರ ಏಕೆ ನಮ್ಮ ನಿಮ್ಮ ಕನಸು ಎಲ್ಲರ ಕನಸು ಇದು ನಿಮಗೆ ಗೊತ್ತು ಏಕೆಂದರೆ ಮೈಸೂರಲ್ಲಿ ಹುಟ್ಟು ಕೊನೆಗಳಿಗೆಯಲ್ಲೂ ಸಹ ಮೈಸೂರಲ್ಲೇ ಅವರು ತೀರ್ಕೊಂಡಿರೋದು ತಮಗೆಲ್ಲ ಗೊತ್ತಿರುವಂಥ ವಿಷಯ ಅದರಿಂದ ತಾವೆಲ್ಲ ಅಭಿಮಾನಿಗಳು ಮತ್ತು ಪತ್ರಿಕಾ ಮಾಧ್ಯಮದವರು ಭಾಗವಹಿಸಿ ಈಗ ಇದನ್ನು ಹೈಲೈಟ್ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಅದರಿಂದ ತಾವೆಲ್ಲ ಪ್ರೋತ್ಸಾಹ ನೀಡ್ತೀರ ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳ್ತಾ ನನಗೆ ಮಾತಾಡೋ ಅವಕಾಶ ಮಾಡಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ಜೈ ಹಿ ಜಯ ಕರ್ನಾಟಕ ತಡೆ ನಿಮಗೆಲ್ಲ ಗೊತ್ತು ಸರ್ ನಾವು ವಿಷ್ಣುವರ್ಧನ್ರ ಪುಣ್ಯ ಇದು ಸ್ಮಾರಕ ಆಗೋದಕ್ಕೆ ಹೋರಾಟ ಮಾಡಿದ್ವಿ ಅದು ಅಲ್ಲೇನೋ ಜಾಗ ಇಲ್ಲ ಅಂದ್ಬಿಟ್ಟು ಆ ಇವರು ಅಭಿಮಾನ್ ಸ್ಟುಡಿಯೋ ಇವರು ಅವರ ಪುಟ್ಟ ಇವ್ರ ಮಕ್ಕಳು ಹ್ಞೂ ಬಾಲಕೃಷ್ಣನ ಮಕ್ಳುಗಳು ಅಬ್ಜೆಕ್ಷನ್ ಹಾಕಿದ್ರು ಅಲ್ಲಿಂದ ಸರ್ಕಾರದಲ್ಲಿ ಅದು ಎರಡು ಎಕರೆ ಕೊಟ್ಟರು ಅದನ್ನು ಸಹ ಅಬ್ಜೆಕ್ಷನ್ ಆಯಿತು ಅದಾದ ಮೇಲೆ ಮೈಸೂರಲ್ಲಿ ಬೇಕೇ ಬೇಕು ಅಂತ ಭಾರತಿ ಮೇಡಮ್ ಮೈಸೂರಲ್ಲಿ ಬೇಕು ಅಂತ ಆವಾಗ ಸಿದ್ದರಾಮಯ್ಯವರು ಐದು ಎಕರೆ ಕೊಟ್ಟರು ಅದೂ ಸಹ ಎಷ್ಟು ಅಡೆತಡೆಗಳಾಯಿತು ನಿಮಗೆ ಗೊತ್ತು ಇವೆಲ್ಲ ಹೋರಾಟದಿಂದನೇ ಅವ್ರಿಗೆ ಒಂದು ಮುಕ್ತಿ ಸಿಕ್ಕಿರೋದು ಈಗಲೂ ಅಷ್ಟೇ ಈ ಪಾರ್ಕ್ಗೆ ಎಲ್ಲ ಕಡೆ ಪಾರ್ಕ್ಗಳಿಗೆ ಎಲ್ಲ ಇಡ್ತಾ ಹಿಡಿತಾಯಿದ್ರು ಯಾವುದು ಇದ ಗಲಾಟೆ ಆಗದೆ ನಡೀತಾ ಇದ್ವು ಆದರೆ ಇವ್ರಿಗೆ ಮಾತ್ರ ಭಾಳ ಲೇಟಾಗಿ ಹೋರಾಟ ಇರೋದ್ರಿಂದ ಹೋರಾಟ ಮಾಡಿರೋದ್ರಿಂದ ಈ ಒಂದು ಅವಕಾಶ ಕಾರಣ ಅದೇನೆ ನಾವು ಹೇಳೋದು ನಿಮಗೆ ಗೊತ್ತಿದೆಯಲ್ಲ ಆ ನಿರ್ಲ್ ಹಾಗೇ ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ವಿಕ್ರಮ ಅವರು ಸಹ ಅವರು ಪಾಪ ಎಲ್ಲ ನಮ್ಮ ಜೊತೆ ಎಲ್ಲ ಹೋರಾಟ ಮಾಡಿದ್ರು ತಮಗೆಲ್ಲ ಗೊತ್ತು ಹಾಗೆ ನಮ್ಮ ಸ್ನೇಹಿತ ಹರೀಶ್ ನಾಯ್ಡು ಅವರು ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮೆಲ್ಲರ ಪರವಾಗಿ ಅವ್ರಿಗೂ ಒಬ್ಬ ಸ್ವಾಗತವನ್ನು ಇದ್ದೀವಿ ನಿರ್ಲಕ್ಷ್ಯ ನಿಮಗೆ ಗೊತ್ತು ನಿರ್ಲಕ್ಷ್ಯ ಧೋರಣೆ ಆಗ್ತಾ ಇರೋದು ಅಂತ ಅದು ಏನಕ್ಕೆ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಸರ್ಕಾರಗಳು ಯಾವುದೇ ಸರ್ಕಾರ ಬಂದರೂ ನಾವೇನು ಹೇಳೋಣ ನಾವು ಹೇಳ್ತಾ ಇದ್ದೀವಲ್ಲ ನಿಮಗೆ ಎಷ್ಟು ಗೊತ್ತಿದೆ ಅಷ್ಟೇ ನಮಗೆ ಗೊತ್ತಾಗ್ತಾ ಇರೋದು ಮನವಿ ಪತ್ರ ಸಲ್ಲಿಸಿದ್ವಿ ಸಾ ಈಗ ನಾವು ಎಲ್ರಿಗೂ ಮಾಡಿದ್ದೀರ ನಮಗೂ ಮಾಡಿ ಅಂತ ಇದೊಂದು ರಾಜಕೀಯ ಅಂತ ಅಂದ್ಕೊಂಡಿದ್ದೀನಿ ನಾನು ಕಾರಣದ ಕೈಗಳು ಇಲ್ಲದೆ ಇರೋ ಅಂತ ರಾಜಕೀಯ ನಡೀತಾ ಇದೆ ಎಸ್ ಎಸ್ ಅಧಿಕೃತವಾಗಿ ಘೋಷಣೆ ಆಗಿದೆ ಎಸ್ ಎಲ್ ನಾವು ಅವತ್ತು ಉದ್ಘಾಟನೆ ಮಾಡಿ ಪಾರ್ಕದ್ದು ಬೋರ್ಡ್ ಹಾಕಿಸಿ ನಗರ ಪಾಲಿಕೆಗೆ ಹೇಳ್ತೀವಿ ಒಂದು ಬೋರ್ಡ್ ಅಂತ ಬೋರ್ಡ್ ಹಾಕಿಸ್ತೀವಿ ಅವತ್ತು ಅಲ್ಲೇ ಕೇಕ್ ಕಟ್ ಮಾಡೋ ಮುಖಾಂತರ ಒಂದು ಅಲ್ಲೇ ಕೇಕ್ ಕಟ್ ಮಾಡ್ಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದು ಏನು ಪ್ಲ್ಯಾನ್ ಮಾಡ್ತೀವಿ ಇವತ್ತು ಕೋಟ್ಯಾಂಜ ಸ್ವಾಮಿ ದೇವಸ್ಥಾನ ಎದುರುಗಡೆ ಇರೋದು ಸರ್ ಮೊನ್ನೆ ಅನುಮೋದನೆ ಆಗಿರೋದು ಕಾಪಿ ಇನ್ನೂ ಒಂದು ಹದಿನೈದು ದಿನ ಬೇಕಲ್ಲ ಪ್ರೊಸೀಡಿಂಗ್ ಕಾಪಿ ಎಲ್ಲ ಅದೆಲ್ಲ ಇದಾಗಬೇಕಲ್ಲ ಪ್ರಿಂಟಾಗಿ ಬರುತ್ತೆಲ್ಲ ಕೊಡ್ತೀವಿ ಅದು ಹಾಂ ಅನುಮೋದನೆ ಆಯಿತು ಅದು ಅದನ್ನೇ ಅನುಮೋದನೆ ಆಗಿದ್ದಕ್ಕೇ ನಾನು ಇಲ್ಲಿ ಪ್ರೆಸ್ ಮೀಟ್ ಕರೆದಿರೋದು ನಾನು ಕೋಟೆ ಆಂಜನೇಯ ಸ್ವಾಮಿ ಎದುರುಗಡೆ ಇದೆಯಲ್ಲ ಎದುರುಗಡೆಯೇ ಪ್ರತಿಮೆ ಇಲ್ಲ ಪ್ರತಿಮೆ ಮುಂದೆ ಯೋಚನೆ ಮಾಡ್ತೀವಿ ಈಗ ಫಸ್ಟು ಅಧಿಕೃತವಾಗಿ ನಾಮಕರಣ ಆಗಿದೆ ನಾಮಕರಣ ಆದಮೇಲೆ ಅದು ಆಟೋಮೆಟಿಕ್ಕಾಗಿ ಪ್ರತಿಮೆ ಆಗುತ್ತೆ ಅದನ್ನು ಸ ಉದ್ಘಾಟನೆ ನಾಮಕರಣ ಬೋರ್ಡ್ಗಳು ಬಿಡುತ್ತೆ ಅಧಿಕೃತವಾಗಿ ಒಂದು ನಾಮ ಬೋ ನಾಮಫಲಕದ್ದು ಬೋರ್ಡು ಬಿಡುತ್ತೆ ಹಾಗೆ ನಮ್ಮ ಬಸವರಾಜ್ ಅವರು ಒಂದೆರಡು ಮಾತಾಡಬೇಕು ಅಂತ ಇದ್ದೀನಿ ಎಲ್ಲ ಪತ್ರಿಕಾ ಮಿತ್ರರಿಗೆ ಹೆಸರಿಡಬೇಕು ಅಂತ ಜಿಲ್ಲಾಡಳಿತಕ್ಕೆ ಮಹಾನಗರ ಪಾಲಿಕೆಗೆ ಎಲ್ಲದಕ್ಕೂ ಮನವಿ ಸಲ್ಲಿಸ್ಕೊಂಡು ಬಂದು ಆದರೆ ಅದು ಸ್ವಲ್ಪ ನಿಧಾನವಾಗಿ ಕಾರ್ಯಗತವಾಗಿದೆ ಅಷ್ಟೇ ಈ ಈಗ ನಾವು ಅದಕ್ಕೋಸ್ಕರ ಶ್ರಮಿಸಿದಂಥ ಎಲ್ಲ ಮಹಾನಗರ ಪಾಲಿಕೆಯ ಸದಸ್ಯರುಗಳಿಗೆ ಪೂಜ್ಯ ಮಹಾಪೌರವರಿಗೆ ಈ ಮೂಲಕ ನಾವು ಧನ್ಯವಾದಗಳನ್ನ ತಿಳಿಸ್ತೀವಿ ಈ ನಮ್ಮ ನಾಮಕರಣಕ್ಕೆ ಹೋರಾಟ ನಡೆಸಿದಂಥ ಮೈಸೂರು ನಗರ ಜಿಲ್ಲಾ ಮತ್ತು ನಗರದಲ್ಲಿರೋ ಎಲ್ಲ ವಿಷ್ಣು ಅಭಿಮಾನಿಗಳಿಗೂ ಸಹ ನಾವು ಈ ಮುಖಾಂತರ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಮನವಿ ಮಾಡ್ಕೋತೀವಿ ಯಾಕಂದರೆ ಸಾಕಷ್ಟು ವಿಷ್ಣುವರ್ಧನ್ ಅಭಿಮಾನಿಗಳು ಮಾ ಇದರಲ್ಲಿ ಉದ್ಯಾನವನಕ್ಕೆ ವಿಷ್ಣುವರ್ಧನವರ ನಾಮ ಉದ್ಯಾನವನ ಅಂತ ಹೆಸರಿಡಬೇಕು ಅಂತ ಸಾಕಷ್ಟು ಬಾರಿ ಹೋರಾಟ ನಡೆಸಿದ್ರು ಅದ್ರ ಬಗ್ಗೆ ಒಂದು ಬೃಹತ್ ರ್ಯಾಲಿನೇ ಮಾಡಿದ್ರು ಮೈಸೂರು ನಗರದಲ್ಲಿ ಆದರೂ ಅದು ಈಗ ನಮಗೆ ಫಲ ಕೊಟ್ಟಿದೆ ಅಂತ ನಾವು ಖುಷಿ ಪಡ್ತೀವಿ ಮುಂದೆ ಮಹಾನಗರ ಪಾಲಿಕೆಯಿಂದ ನಮಗೆ ಅಧಿಕೃತ ಘೋಷಣೆ ಬಂದ ಮೇಲೆ ಮಹಾನಗರ ಪಾಲಿಕೆ ವತಿಯಿಂದನೇ ನಾವು ಒಂದು ನಾಮಫಲಕನ ಹಾಕ್ಸಿ ಒಂದು ಉದ್ಘಾಟನೆನ ಸೆಪ್ಟೆಂಬರ್ ಹದಿನೆಂಟರಂದು ಮಾಡಬೇಕು ಅಂತ ನಾವು ಎಲ್ಲ ವಿಷ್ಣು ಅಭಿಮಾನಿಗಳು ತೀರ್ಮಾನ ಮಾಡಿದ್ದೇವೆ ಇದಕ್ಕೆ ತಮ್ಮದ್ದು ಅವತ್ತು ಎಲ್ಲ ಅಭಿಮಾನಿಗಳು ಹದಿನೆಂಟನೇ ತಾರೀಕು ಸೇರಬೇಕು ಇದು ಎಲ್ಲ ಅಭಿಮಾನಿಗಳಿಗೆ ಒಂದು ಸಂತಸದ ಸುದ್ದಿ ಆದ್ದರಿಂದ ಎಲ್ಲ ಅಭಿಮಾನಿಗಳು ಅವತ್ತು ಪಾರ್ಕ್ ಹತ್ರ ಬರಬೇಕು ಅಂತ ನಾವು ಈ ಮಾಧ್ಯಮದ ಮುಖಾಂತರ ಕೇಳ್ಕೊತಾ ಇದ್ವಿ ಮುಂದಿನ ದಿನ ಡೇಟ್ ಕೊಡ್ತೀವಿ ನಾವು ಎಲ್ಲ ಹತ್ತುವರೆ ಹನ್ನೊಂದು ಗಂಟೆಗೆ ನಡೆಯೋದು ಕಾರ್ಯಕ್ರಮ ಪ್ರತಿ ವರ್ಷವೂ ಆ ಟೈಮಲ್ಲಿ ಡೇಟ್ನ ನಾವು ಅನೌನ್ಸ್ ಮಾಡ್ತೀವಿ ನಾವು ಇಲ್ಲಿ ಮೈಸೂರು ನಗರ ಜಿಲ್ಲಾ ಪೂರ್ಣ ಅಭಿಮಾನಿಗಳೆಲ್ಲ ಒಂದು ಹೋರಾಟ ಇದಕ್ಕೆ ಮಾಡಿದ್ದಾರೆ ಅವರ ಫಲವಾಗಿ ಇವತ್ತು ಈ ಉದ್ಯಾನವನಕ್ಕೆ ಅಧಿಕೃತವಾಗಿ ಒಂದು ನಾಮಕರಣ ಆಗಿದೆ ಶಾಸಕರು ಸಂಸದರು ಮಹಾಪೌರರು ಎಲ್ಲ ಪ ನಗರ ಪಾಲಿಕೆ ಸದಸ್ಯರು ಎಲ್ಲ ಪಕ್ಷದ ನಗರ ಪಾಲಿಕೆ ಸದಸ್ಯರು ಭೇದ ಮರೆತು ವಿಷ್ಣುವರ್ಧನ್ಗೋಸ್ ಸಹ ಸಾಥ್ ಕೊಟ್ಟಿದ್ದಾರೆ ಅದಕ್ಕೆ ನಾನು ಹೇಳೋದು ಅವ್ರಿಗೆ ಎಷ್ಟು ಅಭಿನಂದನೆಗಳು ಧನ್ಯವಾದಗಳು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅವರಿಗೆ ಅಭಿನಂದನೆಗಳನ್ನ ನಮ್ಮ ಸಂಘದ ಪರವಾಗಿ ಅಭಿನಂದನೆಗಳು ತಿಳಿಸ್ತಾ ಇದ್ದೀವಿ